ಸ್ವಾತಂತ್ರ್ಯೋತ್ಸವ ದಿನದಂದೇ ಪಟ್ಟಣದಲ್ಲಿ ನಡೆದಿದ್ದ ಭಾರೀ ಕಳ್ಳತನ ಪ್ರಕರಣವೊಂದನ್ನು ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣ ಪೊಲೀಸರು ಪತ್ತೆ ಹಚ್ಚಿದ್ದು ಸದ್ಯ ಪೊಲೀಸರ ಕಾರ್ಯಾಚರಣೆಗೆ ಎಲ್ಲೆಡೆ ಪ್ರಶಂಸೆಗಳು ವ್ಯಕ್ತವಾಗಿವೆ. ಹೌದು, ಇದೇ ಆಗಸ್ಟ್ 15ರಂದು ಕಳ್ಳತನವಾಗಿರುವ ಕುರಿತಾಗಿ ಪ್ರಕರಣವೊಂದು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಪ್ರಕರಣದ ಕುರಿತಾಗಿ ವಿಶೇಷ ತಂಡ ರಚಿಸಿ ಕಾರ್ಯಾಚರಣೆ ನಡೆಸಿರುವ ಪೊಲೀಸರು ಪ್ರಕರಣ ನಡೆದು ಕೇವಲ 72 ಗಂಟೆಯಲ್ಲಿಯೇ ಆರೋಪಿಗಳಾದ ಕಾರ್ತಿಕ್, ಅಂಪಣ್ಣ, ಕೊಂಪಿ ಎಂಬುವರನ್ನು ಬಂಧಿಸಿ ಬಂಧಿತರಿಂದ ಬರೋಬ್ಬರಿ 420,000 ಮೌಲ್ಯದ ಚಿನ್ನದ ಆಭರಣ ಹಾಗೂ 6,000 ರೂಪಾಯಿ ನಗದು ವಶಕ್ಕೆ ಪಡೆದಿದ್ದಾರೆ. ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಎಸ್ ನೇಮಗೌಡ ವಿಶೇಷ ತಂಡ ರಚನೆ ಮಾಡಿದ್ದು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಎಂಬಿ ಸಂಕದ್, ಡಿಎಸ್ಪಿ ಪ್ರಭುಗೌಡ ಕಿರೇದಳ್ಳಿ ಮಾರ್ಗದರ್ಶನದಲ್ಲಿ ಮುಂಡರಗಿ ಠಾಣಾ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ಕುಸುಗಲ್, ಪಿಎಸ್ಐ ವಿಜಿ ಪವಾರ್ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ. ಸದ್ಯ ಪೊಲೀಸರ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ಮನೆ ಕಳ್ಳತನ ಆಗಿತ್ತು, ಆ ಬಗ್ಗೆ ಮುಂಡರಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇದನ್ನು ನಮ್ಮ ಪೊಲೀಸ್ ಇನ್ಸ್ಪೆಕ್ಟ್ರ್ ಮತ್ತು ಅವರ ಎಲ್ಲ PSI ಅವ್ರ ಸ್ಟಾಫ್ ಎಲ್ಲ ಭಾಳ ಸೀರಿಯಸ್ ಆಗಿ ತೆಗೆದುಕೊಂಡು ತಕ್ಷಣ ಆರೋಪಿತನನ್ನು ಬಂಧಿಸಿ ಇಂಟ್ಯಾಕ್ಟ್ ಪ್ರಾಪರ್ಟಿಯನ್ನು ರಿಕವರಿ ಮಾಡಿದ್ದಾರೆ. ಇದೊಂದು ಒಂದು ಅಭಿನಂದನಾರ್ಹ ಒಂದು ಕಾರ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆರೋಪಿತನನ್ನು ಬಂಧಿಸಿ ಅವನಿಂದ ಒಟ್ಟು 420,000 ರೂಪಾಯಿ ಮೌಲ್ಯದ ಪ್ರಾಪರ್ಟಿಯನ್ನು ವಶಪಡಿಸಿಕೊಂಡಿದ್ದಾರೆ. ಈ ಆರೋಪಿ ಮತ್ತು ಯಾವ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಎಲ್ಲ ಡೀಟೇಲ್ ಆಗಿ ವೆರಿಫೈ ಮಾಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಅವನ ಮೇಲೆ ಕಾನೂನು ಕ್ರಮ ತಗೊಳ್ತೀವಿ. ಇದನ್ನು ಸದ್ಯಕ್ಕೀಗ 4 ಪ್ರಕರಣದಲ್ಲಿ ಭಾಗಿಯಾಗಿರೋದು ನಮ್ಗೆ ಗೊತ್ತಾಗಿದೆ. ಹಳೆ ಹೂವು ಎಲ್ಲ ಮತ್ತು ಇನ್ನೂ ಇಂಟ್ರೋಗೇಷನ್ ನಡೀತಾ ಇದೆ. ಏನಾದರೂ ಹೊಸ ಇದ್ದರೆ ಅದನ್ನು ಕೂಡ. ಇನ್ನು ಮುಂಡರಗಿ ಪಟ್ಟಣದ BJP ಮಂಡಲದ ಅಧ್ಯಕ್ಷರಾದ ಹೇಮಗಿರೀಶ್ ಹಾವಿನಾಳ್ ಹಾಗೂ ಮುಂಡರಗಿ ಪಟ್ಟಣದಲ್ಲಿನ ವಿವಿಧ ಗಣ್ಯರು ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ಸೂಚಿಸಿದ್ದು ಎಲ್ಲರೂ ಸೇರಿ 51,000 ರೂಪಾಯಿ ಗೌರವಧನವನ್ನು ಮುಂಡರಗಿ ಪೊಲೀಸ್ ಠಾಣಾ ಸಿಬ್ಬಂದಿಗಳಿಗೆ ನೀಡಿ ಗೌರವಿಸುವುದಾಗಿ ಇದೇ ವೇಳೆ ತಿಳಿಸಿದ್ದಾರೆ. ಉಡುಚಪ್ಪ ತಿಗಿರಿ, 9 ಲೈವ್ ನ್ಯೂಸ್, ಗದಗ.